ಈ ನೆಲದ ದೈವಿಕ ದೃಢತೆ, ಎಲ್ಲರ ಮನಸ್ಸಿನ ಆರಾಧನೆ, ಕೋಟ್ಯಾಂತರ ಜನರ ಸಂಕಲ್ಪ ಈಡೇರಿದ ಕ್ಷಣವಿದು. 500 ವರ್ಷಗಳಿಂದ ಪರಿತಪಿಸುತ್ತಿದ್ದ ಭಕ್ತರ ಕನಸು ನನಸಾಗಿ ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರದೊಂದಿಗೆ ನವಪೀಳಿಗೆ ಈ ಬಾರಿಯ ರಾಮನವಮಿಯನ್ನು ಸಾರ್ಥಕತೆಯೊಂದಿಗೆ ಆಚರಿಸುವಂತಾಗಿದೆ. ಸಾವಿರದ 500 ಮೊಘಲ್ ದೊರೆ ಬಾಬರ್ ಭಾರತಕ್ಕೆ ಬಂದ ಕಾಲಮಾನ. ಭಾರತಕ್ಕೆ ಬಂದು 2 ವರ್ಷಗಳ ನಂತರ ಬಾಬರನ ಸುಬೇದಾರ್ ಮೀರ್ ಬಕ್ಕಿ ಅಯೋಧ್ಯೆಯಲ್ಲಿ ಮಸೀದಿಯನ್ನು ನಿರ್ಮಿಸಿದನು. ಈ ಮಸೀದಿಯನ್ನು ರಾಮನು ಜನಿಸಿದ ಸ್ಥಳದಲ್ಲಿಯೇ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕಾಗಿ ಮೂಲ ಸ್ಥಾನದಲ್ಲಿದ್ದ ರಾಮ ಮಂದಿರವನ್ನು ನೆಲಸಮಗೊಳಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಯೋಧ್ಯೆಯಲ್ಲಿ ರಾಮನ ಜನ್ಮದಿನದ ರಾಮನವಮಿಯೇ ರದ್ದಾಗಿತ್ತು. ಮೊಘಲರ ಆಳ್ವಿಕೆ ದೇಶಾದ್ಯಂತ ಅರಳುತ್ತಿದ್ದ ಕಾಲವದು. 1828 1853 ಮೊಘಲರು ನವಾಬರ ಆಳ್ವಿಕೆಯಲ್ಲಿ ಅನೇಕ ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಯಿತು. 19ನೇ ಶತಮಾನದಲ್ಲಿ ಮೊಘಲರು ಮತ್ತು ನವಾಬರ ಆಳ್ವಿಕೆಯು ದುರ್ಬಲಗೊಳ್ಳುತ್ತಾ ಬಂದಿತ್ತು. ಬ್ರಿಟಿಷರ ಆಳ್ವಿಕೆ ಶುರುವಾಗಿತ್ತು. ಈ ಅವಧಿಯಲ್ಲಿ ಭಗವಾನ್ ಶ್ರೀರಾಮನ ಜನ್ಮಸ್ಥಳದಲ್ಲಿ ರಾಮ ಮಂದಿರ ಪುನರ್ ನಿರ್ಮಾಣವಾಗಬೇಕು ಎಂದು ಜನ ಅಂಬಲಿಸಿ ಹೋರಾಟಕ್ಕಿಳಿದರು. ದಿನ ಕಳೆದಂತೆ ರಾಮಲಲ್ಲ ಜನ್ಮಸ್ಥಳವನ್ನು ಮರಳಿ ಪಡೆಯಬೇಕು ಎಂಬ ತುಡಿತ ಪ್ರಬಲವಾಯಿತು. ಹಂತ ಹಂತವಾಗಿ ರಾಮ ಮಂದಿರ ಚಳುವಳಿ ಅಭಿಯಾನವಾಗಿ ರೂಪಾಂತರವಾಯಿತು. ಹಿಂದೂಗಳ ಸತತ ಹೋರಾಟದ ಫಲ, ಕಾನೂನಿನ ಸಂಘರ್ಷ, ರಾಜಕೀಯ ಇಚ್ಛಾಶಕ್ತಿಯ ಫಲವಾಗಿ ಇದೇ ವರ್ಷ ಅಂದರೆ ಜನವರಿ 22 ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿ ಬಾಲರಾಮ ವಿರಾಜಮಾನನಾಗಿದ್ದು ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಸುಮಾರು 500 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ನವಪೀಳಿಗೆ ರಾಮ ಜನ್ಮಭೂಮಿಯಲ್ಲಿ ಸ್ವ ಅಸ್ಮಿತೆಯ ರಾಮನವಮಿಯನ್ನು ಆಚರಿಸುತ್ತಿದೆ. ಬಾಲರಾಮನ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಲೋಕಾರ್ಪಣೆಯ ಬಳಿಕ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ರಾಮನವಮಿಗೆ ವಿಶೇಷ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ದೇವಾಲಯವನ್ನು ವಿವಿಧ ರೀತಿಯ ಹೂಗಳಿಂದ ಅಲಂಕರಿಸಲಾಗಿದೆ. ಇದಕ್ಕಾಗಿ 45 ಕ್ವಿಂಟಾಲ್ಗೂ ಅಧಿಕ ಅಗತ್ಯ ಹೂಗಳನ್ನು ದೇಶದ ನಾನಾ ಭಾಗಗಳಿಂದ ತರಿಸಲಾಗಿದೆ. ವಿಶೇಷವಾದ ವಿದ್ಯುತ್ ದೀಪ ಅಲಂಕಾರಗಳಿಂದ ರಾಮ ಮಂದಿರ ಮನೋಲ್ಲಾಸಪೂರ್ವವಾಗಿ ಕಂಗೊಳಿಸುತ್ತಿದೆ. ಬುಧವಾರ ಬೆಳಿಗ್ಗೆ 3:30 ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಮಂಗಳಾರತಿಯಿಂದ ಹಿಡಿದು ರಾತ್ರಿ 11:00 ಅಂದರೆ ಸರಿಸುಮಾರು 19 ಗಂಟೆಗಳ ಕಾಲ ರಾಮನ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ದೇಶದ ನಾನಾ ಭಾಗಗಳಿಂದ ಆಗಮಿಸುವ ಭಕ್ತರಿಗಾಗಿ ಈಗಾಗಲೇ ವಿಶೇಷ ಗಣ್ಯರ ದರ್ಶನವನ್ನು ರದ್ದುಗೊಳಿಸಲಾಗಿದೆ. 18 ಸಾಮಾನ್ಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬಾಲರಾಮನ ಹಣೆಗೆ ಸೂರ್ಯರಶ್ಮಿ. ಶ್ರೀರಾಮ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಅಂದರೆ 17 ಮಧ್ಯಾಹ್ನ 12 ಸೂರ್ಯನ ಕಿರಣಗಳ ತಿಲಕ ರಾಮನಲ್ಲನ ಹಣೆಯಲ್ಲಿ ರಾರಾಜಿಸಲಿದೆ. ಈ ಸೂರ್ಯ ತಿಲಕವು 75 mm ಆಕಾರದಲ್ಲಿರಲಿದೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಂಸ್ಥೆಯ ತಜ್ಞರು ಈ ಕುರಿತು ಅಣುಕು ಪ್ರಯೋಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಬಾಲರಾಮನ ಮೂರ್ತಿಯ ಮೇಲೆ 3 ಕನ್ನಡಿಗಳ ಸಹಾಯದಿಂದ 2.5 ನಿಮಿಷಗಳ ಕಾಲ ಸೂರ್ಯರಶ್ಮಿ ಬೀಳಲಿದೆ. ಈ ಅಮೋಘ ದೃಶ್ಯವನ್ನು ನೇರ ಪ್ರಸಾರ ಮಾಡಲು ಸಿದ್ಧತೆಗಳಾಗಿವೆ. ರಾಮನವಮಿಯ ಅಂಗವಾಗಿ ಪ್ರತಿಯೊಂದು ಊರಿನಲ್ಲೂ ಧಾರ್ಮಿಕ ಆಚರಣೆಗಳು ಇದ್ದೇ ಇರುತ್ತವೆ. ಈ ಬಾರಿ ರಾಮನ ಜನ್ಮಭೂಮಿಯಲ್ಲಿನ ಭವ್ಯವಾದ ರಾಮ ಮಂದಿರದ ಸ್ಮೃತಿಯಲ್ಲಿ ಕೋಸಂಬರಿ ತಿಂದು ಪಾನಕ ಸೇವಿಸುವ ಸೌಭಾಗ್ಯವೇ ಅವರ್ಣೀಯ. ಪ್ರಭು ಶ್ರೀರಾಮನ ಜ್ಞಾನದೊಂದಿಗೆ ಸರ್ವರ ಕಲ್ಯಾಣಕ್ಕೆ ಪ್ರಾರ್ಥಿಸೋಣ.